हाय गाइस वेलकम बैक टू माय चैनल हेगिद्रेल्लरू चेन्नागिद्दीरा नानु डेली ब्लॉग माड्ता इद्दीनि इवत्तिन ब्लॉग अल्लि फर्स्ट नानु निमगे ನನ್ನ ಲೆಹೆಂಗಾ ಆ್ಯಂಡ್ ಸ್ಯಾರಿ ಬ್ಲೌಸು ಕ್ಲೀನ್ ಆಗಿ ತೋರಿಸಿ. ಸ್ವಾತಿ, ನಮಗೆ ಸ್ಯಾರಿ ಬ್ಲೌಸ್ ಡಿಸೈನ್ ಗೊತ್ತಾಗಿಲ್ಲ ಅಂತ ಕೇಳ್ತಾಯಿದ್ರಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಕೂಕು ಬೆಡ್ ಇದನ್ನು ತುಂಬ ಜನ ಕೇಳಿದ್ರಿ, ಸೊ ಹಾಗಾಗಿ ಅದು ಕೂಡ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಆ್ಯಂಡ್ ಸ್ವಲ್ಪ ಆಚೆ ಕೂಡ ಹೋಗೋದಿದೆ, ನಮ್ಮ ಮನೇಲಿ ಒಂದು ಪಾಟ್ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಈ ವೀಲ್ಡ್ ಪಾಟ್ ಥರ ಬರ್ತದೆ, ಅದನ್ನೆಲ್ಲ ತೊಗೊಬರ್ಬೇಕು. ಸೊ ಅಶೋಕ ಪಿಲ್ಲರ್ ಹತ್ರ ಲಾಲ್ಬಾಗ್ ಬ್ಯಾಕ್ ಸೈಡ್ ಅಲ್ಲಿ ಹೋಗೋಣ ಅಂತ. ಅಲ್ಲೋದ್ರೆ ಒಂದೆರಡು ಗಿಡ ಆದರೂ ತರಲೇಬೇಕಲ್ವಾ, ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ಸುಮ್ಮನೆ ಬೈತವ್ರು ಬೇಡ, ಈ ಲೀಸ್ ಮನೆಗೆಲ್ಲ ಅಷ್ಟೊಂದು ತಂದು ಇಟ್ಕೋಬಾರ್ದು, ಶಿಫ್ಟಿಂಗ್ ಟೈಮಲ್ಲಿ ಕಷ್ಟ ಆಗುತ್ತೆ, ಬೇಡ ಬೇಡ ಅಂತ. ಬಟ್ ಎರಡೆರಡು ಗಿಡ ಏನು ಕಷ್ಟ ಆಗಲ್ಲ ಬಿಡು ಬಿಡು ಅಂತ ನೈಸ್ ಮಾಡಿಬಿಟ್ಟು ಒಪ್ಸಿದ್ದೀನಿ. ಸೊ ಅಲ್ಲೂ ಹೋಗೋಣ, ಅಲ್ಲೂ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಈಗ ನಿಮಗೆ ನಾನು ಏನೇನು ಡೀಟೇಲ್ಸ್ ಕೊಡಬೇಕು ಕೊಟ್ಬಿಡ್ತೀನಿ, ಓಕೆನಾ? ಫಸ್ಟ್ ನಾನು ಲೆಹೆಂಗಾ, ಈ ಲೆಹೆಂಗಾ ಇನ್ನೂ ನಾನು ವೇರ್ ಮಾಡಿಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೆಕ್ಸ್ಟ್ ಹಬ್ಬಕ್ಕೆ ಇದನ್ನೇ ಹಾಕ್ಕೊಳ್ಳೋದು. ಬ್ಲೌಸ್ ಇದು, ನಾನು ಫಸ್ಟು ನಿಮಗೆ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಈ ಥರ ಬ್ಲೌಸ್ ಇವಾಗ ಟ್ರೆಂಡಿಂಗಲ್ಲಿದೆ, ಸ್ವಲ್ಪ ಪಫ್ ಇರುತ್ತೆ, ಆಮೇಲೆ ಮಾಮೂಲಿ ಇರುತ್ತೆ. ಸಖತ್ ಕಲರ್ ಇದು, ಯೆಲ್ಲೋ ಕಲರ್, ನಂಗೆ ಯೆಲ್ಲೋ ಕಲರ್ ತುಂಬ ಇಷ್ಟ. ಮೊನ್ನೆ ನಾನು ಹಾಕೊಂಡು ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ಬ್ಲೌಸ್ ಫ್ರಂಟಿಂದ ಈ ಥರ ಬರುತ್ತೆ, ಸ್ಟಿಚ್ ಮಾಡಿಸಿಟ್ಟಿದ್ದೀನಿ. ಬ್ಯಾಕ್ ಸೈಡ್ ತುಂಬ ಸಿಂಪಲ್, ಬೇರೆ ಏನೂ ಇಡ್ಸಿಲ್ಲ, ನಾರ್ಮಲಾಗಿ ಈ ಥರ ಒಂದು ಶೇಪ್ ಮಾಡಿದ್ದಾರೆ. ಓಕೆ, ಈಗ ಆ ಬ್ಲೌಸ್ನ ಒಂದಕ್ಕೆ ಯಾಕೆ ಇಟ್ಟಿರ್ತೀನಿ, ಅವಾಗ ಅವ್ರು ಹೇಗೆ ಕೊಟ್ಟರು ನೋಡಿ, ಅದನ್ನು ನಾನು ಈ ಇದರಲ್ಲಿ ಹಾಕಿ ಬೀರಲ್ಲಿ ಇಟ್ಟಿರೋದು ಹಾಗೆ ಇದೆ. ಇದು ಒಂದು ಬೆಲ್ಟ್, ಗೋಲ್ಡನ್ ಕಲರ್ ಬೆಲ್ಟ್. ನೀವು ಸ್ಟಿಚ್ ಮಾಡಿದಾಗ ಕೊಟ್ಟಾಗಲೇ ಒಂದು ಬೆಲ್ಟು ಹೊಲ್ಕೊಡಿ ಅಂದರೆ ಹೊಲ್ಕೊಡ್ತಾರೆ. ನಾನು ಸ್ಟಿಚ್ ಮಾಡಿಸಿರೋದು ಬಂದುಬಿಟ್ಟು ಚಾರ್ವಿ ಬಯೋಟಿಕ್ ಅವ್ರ ಹತ್ರ, ಶ್ವೇತಾ ಅಂತ. ಅವ್ರ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫಸ್ಟು ಈಗ ನಿಮಗೆ ಡ್ರೆಸ್ನ ತೋರಿಸ್ಬಿಡ್ತೀನಿ, ಈ ಲೆಹೆಂಗಾ. ಆ್ಯಂಡ್ ಇದು ವೇಲ್, ವೇಲ್ ಕೂಡ ತುಂಬಾ ಚೆನ್ನಾಗಿದೆ, ಎಷ್ಟು ಇದು ನೆಟ್ಟೆಡ್ ಬರುತ್ತೆ. ನಾನು ಈ ಸತಿ ಈ ಥರ ಹಾಕೊಳ್ಳೋ ಥರ ಇಲ್ಲಿ ಒಂದೇ ಸ್ಟೈಲ್ ಇರಬಾರ್ದಲ್ವ ಲೆಹೆಂಗಾ, ಸೊ ಹಾಗಾಗಿ ಇದನ್ನ ತೊಗೊಂಡೆ. ಆ್ಯಂಡ್ ಇದು ಸ್ಕರ್ಟ್, ಉದುಕ್ ತೋರಿಸ್ತೀನಿ ನಾನು. ಈ ಥರ ಬರುತ್ತೆ, ಸಕ್ಕತ್ತಾಗಿದೆ ಒಂಥರ. ಇದು ಗೋಲ್ಡ್, ಇದು ನಿಮಗೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ನಿಮ್ಗೆ ಅಲ್ಲಿ ಸ್ವಲ್ಪ ಸಿಲ್ವರ್ ಥರ ಬರ್ತಾ ಇದೆ, ಬಟ್ ಇದು ಗೋಲ್ಡು, ಗೋಲ್ಡ್ ಮೇಲೆ ಈ ಥರ ಒಂದು ವೈಟ್ ವೈಟ್ ಥರ ಇದೆ. ಈ ಕೆಳಗಡೆ ತುಂಬ ಚೆನ್ನಾಗಿದೆ ನೋಡಿ, ಅದಕ್ಕೆ ಎಲ್ಲೋ ಮ್ಯಾಚಿಂಗ್. ಆ್ಯಂಡ್ ಇದಕ್ಕೆ ನಾನು ಈ ಕೆಳಗಡೆ ಮಾತ್ರ ಈ ಕ್ಯಾನ್ ಕ್ಯಾನ್ ಅಂತ ಬರುತ್ತಲ್ಲ, ಅದನ್ನ ಫ್ರಿಲ್ಲಿಗೆ ಮಾತ್ರ ಹಾಕ್ಸಿದ್ದೀನಿ, ಇಷ್ಟಕ್ಕೆ ಮಾತ್ರ ನೀವು ನೋಡ್ಬೋದು. ಫುಲ್ ಹಾಕ್ಸಿಲ್ಲ, ಫುಲ್ ಹಾಕ್ಸಿದ್ರೆ ತುಂಬ ಸಿಂಡ್ರೆಲ್ಲಾ ಥರ ಇರುತ್ತೆ, ನಿಮ್ಗೆ ಆ ಥರ ಬೇಕಂದ್ರೆ ಫುಲ್ ಕೂಡ ಹಾಕ್ಸ್ಕೋಬೋದು. ಇದು ಬರೀ ಕಾಲತ್ರ ಸಾಕು ಅಂತ ಈ ಥರ ಈ ಸ್ಕರ್ಟ್ನ ಹೊಲ್ಸ್ಕೊಂಡಿದ್ದೀನಿ. ತುಂಬ ಫ್ರಿಲ್ಸ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಎಷ್ಟು ಅಗ್ಲ ಬರುತ್ತೆ ಅಂತ ಫುಲ್ಲು ಹಬ್ಬಕ್ಕೆ ಹಾಕೊಂಡಾಗ ನೀವು ನೋಡ್ಬೋದು. ಇದು ಸ್ಕರ್ಟ್ ಈ ಥರ ಇದೆ. ಆ್ಯಂಡ್ ಬ್ಲೌಸ್ ಏನಾಗ್ತದೆ ತೋರಿಸ್ತೀನಿ, ಬ್ಲೌಸು ಈ ಥರ ಬರುತ್ತೆ. ನನಗೆ ಈ ಸ್ಲೀವ್ ತುಂಬಾ ಇಷ್ಟ ಆಯಿತು, ನಂತರ ಈ ಥರ ಸ್ಲೀವ್ಸ್ ಇದ್ದೇ ಇರಲಿಲ್ಲ. ಇಷ್ಟು ಮಾತ್ರ ಪಫ್ಟ್, ಇಷ್ಟು ಮಾಮೂಲಿ ಬರುತ್ತೆ. ಸೊ ಸಖತ್ತಾಗಿದೆ. ನಾನು ಇದನ್ನು ತೊಗೊಂಡಿರೋದು ಬಂದು PMR ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹೇಗೆ ತೊಗೊಳ್ಳೋದು ಇನ್ಸ್ಟಾಗ್ರಾಮಲ್ಲಿ ಸ್ವಾತಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅವ್ರಿಗೆ ಮೆಸೇಜ್ ಇರಲಿ, ನನಗೆ ಈ ಥರ ಲೆಹೆಂಗಾ ಬೇಕು ಏನು ಅಂತ ನೀವು ಮಾಮೂಲಿ ಮೆಸೇಜ್ ಮಾಡಿದ್ರೆ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ, ನಿಮ್ಗೆ ಯಾವ್ದು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ, ನಾನು ಸಿಂಪಲ್ ಹೇಳ್ತೀನಿ, ಅವರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಸಾರಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗಿಬಿಟ್ಟು ನನಗೆ ಈ ಥರ ಲೆಹೆಂಗಾ ತೊಗೋಬೇಕು, ಇಲ್ಲ ಸ್ಯಾರಿ ತೊಗೋಬೇಕು, ಜ್ಯುವೆಲ್ರೀಸ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ, ಏನು ಬೇಕು ನೋಡಿ ಅದನ್ನ ನೀವು ತೊಗೋಬೇಕಂತ ಅವ್ರು ಹೇಳಿದ್ರೆ ಅವ್ರು ಒಂದಷ್ಟು ಕಲೆಕ್ಷನ್ಸ್ನ ಕಳಿಸ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಪಿಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಅವ್ರ ಹತ್ರ ಪ್ರೈಸು ನಾನು ನೋಡ್ದಂಗೆ ತುಂಬಾ ಕಮ್ಮಿ. ಆ್ಯಂಡ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ, ನನಗೆ ಲೆಹೆಂಗಾ ಮಾತ್ರ ಸಖತ್ ಇಷ್ಟ ಆಯಿತು, ಫೇವ್ರೇಟ್ ಒನ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಹತ್ರನೇ ನಾನು ಕೂಕು ಬೆಡ್ ಕೂಡ ತೊಗೊಂಡಿರೋದು. ಇದು ಹೇಳಬೇಕಂದ್ರೆ ಮಕ್ಳದ್ದಾಯ್ತಾ, ಈ ಬೇಬೀಸ್ಗೆ ಅಂತ ಈ ಬೆಡ್ ಬರೋದು, ನಾನು ಕೂಕುಗೆ ಅಂತ ತೊಗೊಂಡೆ. ಇದರಲ್ಲೂ ಅಷ್ಟೇ ತುಂಬ ಕಲರ್ಸ್ ಇದೆ, ನೀವು ಮಕ್ಳಿಗಾದ್ರು ತೊಗೊಳ್ಳಿ, ಇಲ್ಲ ನಿಮ್ಮನೇಲಿ ಈ ಥರ ಪೆಟ್ಸ್ ಇದೆ, ಪೆಟ್ಟು ತೊಗೋಬೋದು. ಇದರಲ್ಲಿ ಏನು ಗೊತ್ತಾ, ಈ ಥರ ನಿಮಗೊಂದು ಎಕ್ಸ್ಟ್ರಾಸ್ ಎಲ್ಲ ಕೊಟ್ಟಿರ್ತಾರೆ, ತಮ್ಮ ಕೂಕುಗೆ ಸಖತ್ ಇಷ್ಟ. ಆ್ಯಂಡ್ ಈ ಬೆಡ್ನ ನೀವು ರಿವರ್ಸ್ ಮಾಡಾಕ್ಬೋದು. ಯಾವ ಥರ ಅಂದರೆ, ಇಲ್ಲಿ ಒಳಗಡೆ ಏನಿದೆಯಲ್ಲ, ಈ ಒಳಗಡೆ ಇರೋದನ್ನ ನೀವು ಈ ಥರನೂ ಹಿಂಗೂ ಹಾಕ್ಕೊಬೋದು, ಎರಡು ಟೈಪು ನೀವು ಯೂಸ್ ಮಾಡ್ಬೋದು, ವಾಶ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬೆಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಚೆಕ್ ಮಾಡಿ PMR ಕಲೆಕ್ಷನ್ಸ್ ಅಂತ. ಆ್ಯಂಡ್ ಅವರು ರೀಸೆಲ್ಲಿಂಗ್ ನೀವು ಯಾರು ಮಾಡ್ತೀರಾ ಅಂದರೂ ಕೂಡ
ಅವರ ಹತ್ರ ಮಾಡಬಹುದು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ರೀಸೆಲ್ಲರ್ ಕೂಡ ಆಗಬಹುದು ನಾನು ಹೇಳಿದಂಗೆ ಬಟ್ ಇವರ ಹತ್ರ ವಿತ್ ಇನ್ವೆಸ್ಟ್ಮೆಂಟ್ ಅಂಡ್ ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ನೀವು ರೀಸೆಲ್ಲರ್ ಆಗಬಹುದು ಇವಾಗ ನನ್ನ ಹತ್ರ ದುಡ್ಡಿಲ್ಲ ಸ್ವಾತಿ ನಾನು ಹಾಗೂ ರೀಸೆಲ್ಲರ್ ಆಗಬಹುದು ಅಂದ್ರೆ ಆ ತರ ಕೂಡ ಆಗಬಹುದು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅವರ ಹತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹೇಳಿದನಲ್ಲ ವಾಟ್ಸ್ಆಪ್ ಅಲ್ಲಿ ಹಾಕಿರ್ತೀನಿ ಅವರಿಗೆ ಹೇಳಿ ನಾನು ರೀಸೆಲ್ ಮಾಡಬೇಕು ಅಂತ ಇದೀನಿ ಏನು ಮಾಡಬೇಕು ಏನು ಅಂತ ಹೇಳಿದ್ರೆ ಅವರಿಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ಸೋ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ರೀಸೆಲ್ ಮಾಡಿ ದುಡ್ಡನ್ನ ಗಳಿಸಬಹುದು ಸೋ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಯಾರ್ಯಾರು ಅವರ ಹತ್ರ ರೀಸೆಲ್ಲರ್ ಆಗಿರ್ತಾರೆ ನೋಡಿ ಅವರು ಗಿವ್ ಅವೇ ಕೂಡ ಕೊಡ್ತಾರೆ ಅಂತ ಅವರಿಗೆ ಫ್ರೀಯಾ ಕೂಡ ನಿಮಗೆ ಒಂದಷ್ಟು ಗಿವ್ ಅವೇಲಿ ಗೆಲ್ಲೋ ಅಂತ ಆಪರ್ಚುನಿಟಿ ಇರುತ್ತೆ ಸೋ ಏನು ಮಾಡಬೇಕು ನೀವು ಪಿ ಎಂ ಆರ್ ಕಲೆಕ್ಷನ್ಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಲೆಹೆಂಗಾ ಬೇಕು ಯಾವ ಸ್ಯಾರಿ ಬೇಕು ಯಾವ ಜ್ಯುವೆಲ್ರಿ ಬೇಕು ಯಾವ ಕುಕ್ಕು ತರ ಬೆಡ್ ಬೇಕು ಅಂಡ್ ಅವ್ರ ಹತ್ರ ಎಷ್ಟೊಂದು ಟಾಪ್ಸ್ ಕುರ್ತೀಸ್ ಆ ಥರ ಎಲ್ಲ ಕಲೆಕ್ಷನ್ಸ್ ಇದೆ ಸೊ ಒಂದ್ಸತಿ ಚೆಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಪೋರ್ಟ್ ಮಾಡಿ ಒಂದು ಹೆಣ್ಮಗು ಬಿಸ್ನೆಸ್ಗೆ ಮಾಡ್ತಾ ಇದ್ದ ಮೇಲೆ ನಾವು ಸಪೋರ್ಟ್ ಮಾಡಬೇಕಲ್ಲ ಸೊ ಸಪೋರ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಓಕೆನಾ ಈಗ ನೆಕ್ಸ್ಟು ಬ್ಲೌಸ್ ಯಾವ ಬ್ಲೌಸ್ ಅಪ್ಪ ಅಂದರೆ ನಾನು ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗಿದ್ದಲ್ಲ ಆ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಮುಂದೆಯಿಂದ ಈ ಥರ ಇದೆ ಬ್ಲೂ ಕಲರ್ ಇದು ಸಖತ್ ರಿಚ್ ಕಲರ್ ಗೊತ್ತಾ ನನಗೆ ಸಖತ್ ಇಷ್ಟ ಆಯಿತು ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಎಲ್ಲೋ ಆ್ಯಂಡ್ ಬ್ಲೂ ಕಲರ್ದು ಆ್ಯಂಡ್ ಬ್ಯಾಕ್ ಸೈಡ್ ಫುಲ್ ಈ ಥರ ದರ 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 ಇದು ಅಷ್ಟೇ ಹೊಸ ಟ್ರೆಂಡು ತುಂಬ ಚೆನ್ನಾಗಿ ಹೊಲ್ಕೊಟ್ರು ನನಗೆ ಶ್ವೇತಾ ಅವರು ನಾನು ತುಂಬ ಸತಿ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸ್ಟಿಚಿಂಗ್ ಅವ್ರ ಹತ್ರನೇ ಮಾಡಿಸ್ತಾ ಇರೋದು ಅಂತ ಅಷ್ಟು ಪರ್ಫೆಕ್ಟ್ ಸ್ಟಿಚ್ ಗೊತ್ತಾ ನನ್ನ ಮದುವೆಲ್ಲೂ ನಂಗೆ ಇಷ್ಟು ಸಖತ್ತಾಗಿ ಟೈಲರ್ ಸಿಕ್ಕಿರಲಿಲ್ಲ ಇವರೇ ನಾನು ಅದೇ ಹೇಳ್ತಾ ಇದ್ದೆ ಅವ್ರಿಗೆ ಮದುವೆ ಟೈಮಲ್ಲಾದ್ರೂ ಇವ್ರು ನನಗೆ ಟೈಲರ್ ಆಗಿ ಸಿಕ್ಕಿದೆ ನನಗೆ ಎಷ್ಟು ಚೆನ್ನಾಗಿರೋ ಬಟ್ಟೆ ಎಷ್ಟು ಡಿಸೈನ್ ಆಗಿ ಹೊಲಿಸ್ಕೋಬೋದಾಗಿತ್ತಪ್ಪ ಅಂತ ಅನಿಸ್ತಾ ಇತ್ತು ಆ್ಯಂಡ್ ನಾನು ಪ್ಯಾಟರ್ಡೆಲ್ಲ ಹಾಕ್ಸಲ್ಲ ಹಿಂಗೆ ಬೇಕಂದರೆ ನಿಮ್ಗೆ ಯಾವ ಥರ ನೋಡಿ ನಿಮ್ಗೆ ಇದೇ ಥರ ಬೇಕು ಅಂದ್ರು ನೀವು ಅವ್ರಿಗೆ ಹೇಳಿ ಅವರು ನನ್ನ ವೀಡಿಯೋಸ್ ನೋಡ್ತಾರೆ ಸ್ವಾತಿ ಅವ್ರಿಗೆ ಹೊಲ್ಕೊಟ್ಟಿದ್ದೀರಲ್ಲ ಬ್ಲೌಸ್ ಆ ಥರ ಹೊಲಿಸ್ಕೊಡಿ ಅಂದರು ಹೊಲ್ಕೊಡ್ತಾರೆ ಇವಾಗಿನ ಟ್ರೆಂಡಿಂಗ್ ಬ್ಲೌಸು ನಿಮ್ಗೆ ಏನಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಪಿಂಟ್ರೆಸ್ಟಲ್ಲಿ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದರೆ ಆ ಫೋಟೋನ ಅವ್ರಿಗೆ ತೋರಿಸಿದ್ರೆ ಅದೇ ಥರ ಮಾಡ್ಕೊಡ್ತಾರೆ ನೀವು ನಂಬ್ತಿರೋಲ್ವೋ ಸುಮ್ಮನೆ ಫೋಟೋ ತೋರಿಸಿ ಅದೇ ಥರ ಮಾಡ್ಕೊಡ್ತಾರೆ ಇದು ಆ್ಯಂಡ್ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ವಿ ಇದು ಸುನೀಲ್ ಕೊಡಿಸಿದ ಸ್ಯಾರಿ ಅವರು ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟರು ಸೊ ನಾನು ಸರಿ ಸೀರೆ ತೊಗೋತೀನಿ ಬೇರೆ ಯಾರು ತೊಗೊಳ್ಳಲ್ಲ ತುಂಬ ತುಂಬ ದಿನ ಆಗೋಯಿತು ನಾನು ಸ್ಯಾರಿ ತೊಗೊಂಡು ಕೂಡ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದ ದುಡ್ಡನ್ನ ನಾನು ಸ್ಯಾರಿ ತೊಗೊಳ್ಳೋದಕ್ಕೆ ಉಪಯೋಗಿಸ್ಕೊಂಡೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಸಾಫ್ಟ್ ಸಿಲ್ಕ್ ಅವರ ಅಂಗಡೀಲಿ ಇದು ಸ್ಯಾರಿ ಶಾಪ್ ಥರ ಅಲ್ಲ ಆಂಟಿ ಥರ ಇದೇ ಥರ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಅಲ್ಲಿ ಈ ಥರ ಮಾರ್ತಾರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ನೀವು ಯಾವುದೇ ಸೀರೆ ಅಂಗಡಿ ಹೋಗಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಅದರಲ್ಲಿ ಕಾಂಬಿನೇಷನ್ನ ಕೇಳಿ ಈ ಥರ ಎರಡು ಕಲರ್ ಕಾಂಬಿನೇಷನ್ದು ನಿಮಗೆ ಇಲ್ಲ ಬ್ಲೂ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ನೇ ಬೇಕೊಂಡು ನೀವು ಕೇಳ್ಬೋದು ತುಂಬ ಸಾಫ್ಟ್ ಆಗಿರುತ್ತೆ ನೀವು ಐರನ್ ಮಾಡೋ ಅಂತ ಅವಶ್ಯಕತೆಯೇ ಇಲ್ಲ ನಾನು ಐರನೇ ಮಾಡಿದ್ದಿಲ್ಲ ಅವತ್ತು ಹೇಳಬೇಕು ಅಂದರೆ ಹಾಗೆಯೇ ವೇರ್ ಮಾಡ್ಬೋದು ನನ್ನ ಫೇವ್ರೇಟ್ ಒನ್ ಇನ್ನೊಂದನ್ನು ಹೊಲಿಸಿದ್ದೀನಿ ಬ್ಲೌಸು ಎಲ್ಲ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಹಬ್ಬಕ್ಕೆ ಹಾಕ್ಕೊತೀನಿ ಅದು ಹೇಗಿದೆ ಬ್ಲೌಸ್ ಡಿಸೈನ್ ಏನು ಅನ್ನೋದನ್ನ ನಾನು ಹೇಳ್ತೀನಿ ನೀವು ಚೆಕ್ ಮಾಡಿ ಮರಿಬೇಡಿ ಯಾರನ್ನ ಪಿ ಎಂ ಆರ್ ಕಲೆಕ್ಷನ್ಸ್ ಅವ್ರನ್ನ ನಿಮಗೆ ಬಟ್ಟೆ ಬೇಕು ಅಂದರೆ ಲೆಹಂಗಾ ಸ್ಯಾರಿ ಬೇಕು ಅಂದರೆ ಆ್ಯಂಡ್ ಸ್ಟಿಚ್ ಮಾಡಿಸೋದಕ್ಕೆ ಶ್ವೇತಾವನ ಅಂದರೆ ಚಾಬಿ ಬಾಟಿಕವನ್ನ ಸೊ ಇಷ್ಟು ಕ್ಲಿಯರ್ ಆಯಿತು ಅನ್ಕೋತೀನಿ ತುಂಬ ಜನ ಮತ್ತೆ ಮತ್ತೆ ಕೇಳ್ತಾ ಇದ್ರಿ ಆ್ಯಂಡ್ ಯಾರೋ ಒಬ್ರು ಗೊತ್ತಿಲ್ಲ ನನಗೆ ಪಾಪ ಅವರು ಒಂದು ಎರಡು ಮೂರು ಸತಿಯಿಂದ ಕೇಳ್ತಾ ಇದ್ದಾರೆ ನಾನು ಮಿಸ್ ಆಗೋಯ್ತು ನಿಮ್ಮ ಕಮೆಂಟ್ಸ್ ಬೇಜಾ ಮಾಡ್ಕೋಬಿಡಿ ನನ್ನ ಸನ್ಗ್ಲಾಸಸ್ ಕೇಳ್ತಾ ಇದ್ರಿ ನಾನು ಐ ಥಿಂಕ್ ನಾನು ಸುನೀಲ್ ಬಿಡ್ದಿಗೆ ಹೋದಾಗ ಹಾಕ್ಕೊಂಡಿದ್ದೀನಿ ಸನ್ಗ್ಲಾಸ್ ಅದು ಬಂದುಬಿಟ್ಟು ಲೆನ್ಸ್ ಕಾರ್ಟಲ್ಲಿ ತೊಗೊಂಡಿರೋದು ನೀವು ಅಲ್ಲಿ ಹೋದರೆ ನಿಮಗೆ ಆ ಕಲೆಕ್ಷನ್ ಸಿಗುತ್ತೆ ನಾನು ತೊಗೊಂಡಿದ್ದು ಲೆನ್ಸ್ ಕಾರ್ಟಲ್ಲಿ ಐ ಥಿಂಕ್ ಜಾನ್ ಜಾಕಾಬ್ಸ್ದು ಚೆನ್ನಾಗಿದೆ ಅಲ್ಲೋಗಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಕೇಳ್ತಾ ಇದ್ರು ಪಾಪ ನಾನು ಆನ್ಸರ್ ಮಾಡಿರಲ್ಲ ಮಿಸ್ ಆಗೋಯ್ತು ಬೇಜಾರು ಮಾಡಿಕೊಂಡ್ರೆ ಏನೋ ಅಂತ ಅದು ಬಂದು ಅದು ಬಿಟ್ಟರೆ ಇನ್ನೊಬ್ರು ಯಾರೋ ವೆಟ್ ವೈಪ್ನ ಕೇಳ್ತಾ ಇದ್ದಾರೆ ಡೈಲಿ ಕಮೆಂಟಲ್ಲಿ ಹಾಕ್ತೀರಾ ಸಾರಿ ಅವ್ರಿಗೂ ಹೇಳೋಕ್ಕಾಗಿರಲಿಲ್ಲ ನಾನು ಇದೇ ವೆಟ್ ವೈಪ್ಸ್ ಅದೇ ವೆಟ್ ವೈಪ್ಸ್ ಅಂತ ಏನಿಲ್ಲ ಒಂದೊಂದ್ಸತಿ ಡೆಟಾಲ್ ಯೂಸ್ ಮಾಡ್ತೀನಿ ಒಂದ್ಸತಿ ಜಾನ್ಸನ್ಸ್ ಬೇಬಿ ಯೂಸ್ ಮಾಡ್ತೀನಿ ನಾವು ಮನೆಗೆ ಯಾವ ತರ್ತೀವಿ ಅದೇ ವೆಟ್ ವೈಪ್ಸ್ನ ನಾನು ಯೂಸ್ ಮಾಡ್ತೀನಿ ಇದೇ ಒಂದು ಅಂತ ಏನಿಲ್ಲ ಗಾರ್ನಿಯರ್ದು ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದೇ ಥರ ನನಗೆ ಯಾವ್ದು ಸಿಗುತ್ತೆ ನೋಡಿ ಅದನ್ನ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನಾದ್ರು ಮಿಸ್ ಮಾಡಿದರೆ ಕಳಿಸಿ ಅಷ್ಟೊಂದು ಕಮೆಂಟ್ಸಲ್ಲಿ ಹೋಗ್ಬಿಟ್ಟಿರ್ತೆ ಈ ನಡುವೆ ನಾನು ಜಾಸ್ತಿ ರಿಪ್ಲೈ ಮಾಡೋಕ್ಕೂ ಆಗ್ತಾ ಇಲ್ಲ ಸ್ವಲ್ಪ ಬಿಸಿ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ನಾನು ಈ ಥರ ಯಾವತ್ತಾದ್ರೂ ಟೈಮ್ ಸಿಕ್ಕಾಗ ನಿಮ್ಗೆ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಓಕೆ ಇವಾಗ ಸುಹಾಸ್ ಬರ್ತೀನಿ ಅಂತ ಹೇಳಿದ್ದಾರೆ ಸುನಿಕೆ ಬಿಸಿ ಅವ್ರಿಗೆ ನಾನು ವೀಕ್ ಡೇಸಲ್ಲಿ ಕರೆಯೋಂಗಿಲ್ಲ ವೀಕ್ ಡೇಸಲ್ಲಿ ಕರೆದ್ರೆ ಅವ್ರು ನನಗೆ ಪಾರಿಸ್ತಾರೆ ಏನೋ ಗೊತ್ತಿಲ್ಲ ಅವಾಗಿಂದ ಈ ಥರ ಬಿಕ್ಕಿ ಬಿಕ್ಕಿತ್ತೆ ಬರ್ತಾ ಇದೆ ಈಗ ನೀರು ಕುಡ್ಕೊಂಡು ನನ್ನ ತಮ್ಮನ ಜೊತೆ ಹೋಗೋಣ ಬನ್ನಿ ಆ್ಯಂಡ್ ಇನ್ನೊಂದಿನ ಎಷ್ಟಲ್ಲಿ ಈ ಥರ ಇದೆ ಅಷ್ಟೇ ಒಂದು ಬ್ಲ್ಯಾಂಕ್ ಜೀನ್ಸ್ ಆ್ಯಂಡ್ ಈ ಥರ ಟಾಪ್ ಹಾಕ್ಕೊಂಡಿದ್ದೀನಿ ದಪ್ಪ ಆಗಿದ್ದೀನಿ ಕಮೆಂಟ್ ಮಾಡಿಬಿಡಿ ನನಗೆ ಗೊತ್ತು ಓಕೆ ಬನ್ನಿ ಹೋಗೋಣ ಚಲೋ
ನಾವೀಗ ಫಸ್ಟು ಅಶೋಕ ಪಿಲ್ಲರ್ ಹತ್ರ ಹೋದ್ವಿ. ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬರೀ ಒಂದು ಎರಡು ಮೂರು ಗಿಡ ತೊಗೊಂಡೆ, ಅದೇ ನಮ್ಮನೆಗೆ ಒಮ್ಮೆ ನಾನು ತೋರಿಸ್ತೀನಿ. ಆ್ಯಂಡ್ ಅಲ್ಲಿಂದ ಹಾಗೆ ಬರುವಾಗ ನಿಮಗೆ ಇಲ್ಲಿ ವೆಸ್ಟ್ ಸೈಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದ್ರ ಪಕ್ಕನೇ ರಿಲಯನ್ ಟ್ರೆಂಡ್ಸ್ ಇತ್ತು. ನಾವು ಅವತ್ತು ಕೂಪನ್ ಇತ್ತು ನಮ್ಮ ಹತ್ರ, ಬಟ್ ಕೂಪನ್ ತಂದಿರಲಿಲ್ಲ. ಇವತ್ತು ಬರುವಾಗ ಕೂಪನ್ ತೊಗೊಂಡು ಬಂದ್ವಿ. ಸೊ ಹಾಗಾಗಿ ನೋಡೋಣ ಏನೇನಿದೆ ಕಲೆಕ್ಷನ್. ಆ್ಯಂಡ್ ನನ್ನ ತಮ್ಮ ಕೂಡ ಜಿಮ್ಗೆ ಇರಬೇಕು ಅಂತ ಹೇಳ್ತಾ ಇದ್ದ, ಹಾಗಾಗಿ ಹೋದ್ವಿ. ನಾನೇನು ಪರ್ಚೇಸ್ ಮಾಡಿಲ್ಲ ಬಟ್ಟೆನೆಲ್ಲ. ನನ್ನ ತಮ್ಮ ಒಂದೆರಡು ಜಿಮ್ ವೇರ್ ತೊಗೊಂಡೆ, ನಾನು ಸುನಿಗೆ ಅಂದ್ಬಿಟ್ಟು ಒಂದೆರಡು ಟೀ ಶರ್ಟ್ಸ್ ತಂದೆ ಅಷ್ಟೇ, ಬೇರೆ ಏನು ಶಾಪಿಂಗ್ ಮಾಡಿಲ್ಲ. ಕೂಪನ್ ಇತ್ತಲ್ಲ, ಆ ಕೂಪನ್ ಯೂಸ್ ಮಾಡೋಣ ಅಂತ ಅಷ್ಟೇ. ನೀವೇನಾದ್ರು ರಿಲೇಟೆಂಟ್ಸ್ಗೆ ಹೋದರೆ ಅವರು ಪದೇ ಪದೇ ನಿಮಗೆ ನೀವು ಶಾಪಿಂಗ್ ಮಾಡಿದಾಗೆಲ್ಲ ನಿಮಗೆ ಎರಡೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಐನೂರು ರೂಪಾಯಿದು ಕೂಪನ್ಸ್ ಕೊಡ್ತಾನೆ ಇರ್ತಾರೆ. ಒಂದು ತಿಂಗಳಿಗೆ ನಮಗೆ 1000 ರುಪೀಸ್ ಕೂಪನ್ ಕೊಟ್ಟಿದ್ದಾರೆ, ಅದೇ ಥರ 3 ಮಂತ್ಸಿಗೆ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡೋಕ್ಕಾದ್ರೆ ಜನ ಬರ್ತಾರೆ ಅಂತ ಒಂಥರ ಈ ಏನಂದ್ರೆ ಗಿಮಿಕ್ಸ್ ಅದು. ಹಾಗಾಗಿ ಸರಿ ಯೂಸ್ ಮಾಡೋಣ, ಹೆಂಗಿದ್ರು ಆಫರಲ್ಲಿ ಕಮ್ಮಿಗೆ ಸಿಗುತ್ತಲ್ಲ ಅಂದ್ಬಿಟ್ಟು ಇವ್ರಿಗೆ ಹೆಂಗಿದ್ರು ಬೇಕಿತ್ತು ಅಂತ ಬಂದ್ವಿ. ಆ್ಯಂಡ್ ನನ್ನ ಕಣ್ಣು ಫಸ್ಟ್ ಹೋಗೋದೆಲ್ಲಿ ಗೊತ್ತಾಯ್, ಕಿಡ್ಸ್ ವೇರ್. ಆ ಮಕ್ಳ ಬಟ್ಟೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಗೊತ್ತಾ, ಎಷ್ಟು ಮುದ್ದಾಗಿರೋ ಫ್ರಾಕ್ಸ್ ಇರುತ್ತೆ. ನೀವು ಎಷ್ಟೊಂದು ಜನ ನನ್ನ ವಿಡಿಯೋಸ್ ಮಕ್ಕಳು ನೋಡ್ತೀರಾ ಅಂತ ಗೊತ್ತು. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಕಳಿಸ್ತಾ ಇರ್ತಾರೆ ವೀಡಿಯೋಸ್, ನನ್ನ ಮಗ್ಳಿಗೆ ನಿಮ್ಮ ವಿಡಿಯೋ ಅಂದರೆ ಇಷ್ಟ, ನನ್ನ ಮಗ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೆ ಯಾವಾಗಲೂ ನೋಡ್ತಾ ಇರ್ತಾನೆ ಅಂತ ಎಲ್ಲ. ಬೇಕಾದ್ರೆ ಹೋಗಿ ರಿಲಯನ್ಸ್ಗೆ ಹೋಗಿ, ಆ್ಯಂಡ್ ವೆಸ್ಟ್ ಸೈಡ್ಗೆ ಹೋಗಿ. ವೆಸ್ಟ್ ಸೈಡಲ್ಲಂತೂ ಸಖತ್ತಾಯಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ, ತುಂಬ ಚೆನ್ನಾಗಿದೆ. ರಿಲಯನ್ಸಲ್ಲಿ ಈ ಹುಡುಗಿರ್ದು ಕ್ಯೂಟ್ ಕ್ಯೂಟ್ ಫ್ರಾಕ್ಸ್ ಎಲ್ಲ ಇತ್ತು. ಅಲ್ಲಿಂದ ಬಂದ್ವಿ, ಅವರೇನೋ ಗೊತ್ತಿಲ್ಲ ವಿಡಿಯೋ ಶೂಟ್ ಮಾಡಬೇಡಿ ಅಂತ ಅಂದರು. ಹಾಗಾಗಿ ಬರೀ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಅಷ್ಟೇ ಸಾಕೊಂಡ್ಬಿಟ್ಟು, ನಾನು ತೊಗೊಂಡಿಲ್ಲ. ಫುಟ್ವೇರ್ದು ನಮಗೆ ಕೂಪನ್ ಕೊಟ್ಟಿದ್ರು 1000 ರುಪೀಸ್ ಕೂಪನ್, ಅದನ್ನು ಕೂಡ ನಾವು ಯೂಸ್ ಮಾಡಲೇ ಇಲ್ಲ. ಫುಟ್ವೇರ್ದು ಕೂಡ ನಾವು ಹಾಗೆ ಬಂದ್ಬಿಟ್ವಿ. ಆ್ಯಂಡ್ ಬನ್ನಿ ಈಗ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಾರಿ ಗಾಯ್ಸ್, ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅಲ್ಲಿ ಮಳೆ ಬರ್ತಾಯಿತ್ತು, ಮನೆಗೆ ಬಂದ್ಮೇಲೆ ತುಂಬಾ ಸುಸ್ತಾಗಿತ್ತು, ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡು ಬಂದೆ ಲಾಲ್ಬಾಗಿಂದ ಅಂತ. ಈ ಗಿಡ ನಮ್ಮ ಹತ್ರ ಆಲ್ರೆಡಿ ಇತ್ತು, ಸೊ ಅದೊಂದು ಇದೇ ಥರ ಸೇಮ್ ತೊಗೊಂಡೆ. ಆ್ಯಂಡ್ ಇದಕ್ಕೆ ಎರಡು ಈ ಥರದ್ದೊಂದು ಪಾಟ್ಸ್ ತೊಗೊಂಡೆ, ಅಡಿಷ್ನಲ್ ಪಾಟ್ಸ್. ಆ್ಯಂಡ್ ನಮ್ಮದು ಶೂ ಸ್ಟೋರೇಜ್ ಕೂಡ ಬಂದಿದೆ, ಅದರದ್ದು ಕುಷನ್ ಬರಬೇಕು. ಬಂದಮೇಲೆ ನಾನು ಕ್ಲೀನಾಗಿ ತೋರಿಸ್ತೀನಿ. ಕೂಕೋದು ಅಲ್ಲಿ ಟಾಯ್ ಇದೆ, ಹಾಗಾಗಿ ಅವಳು ಕೂತ್ಕೊಂಡಿದ್ದಾಳೆ. ಆ್ಯಂಡ್ ಅಲ್ಲಿಂದ ಬಂದರೆ ಇಲ್ಲಿ ಬಂದು ಮನಿ ಪ್ಲ್ಯಾಂಟ್ ತೊಗೊಂಡೆ, ಅದೇ ಥರದ ಸೇಮ್ ಬೌಲ್ ಇದು. ಇನ್ನೂ ಎರಡು ದೊಡ್ಡ ಬೌಲ್ ತೊಗೊಂಡೆ, ಇದಕ್ಕೆ ತುಂಬ ದೊಡ್ಡದು ಅನ್ನಿಸ್ತಾ ಇತ್ತು. ಸುನಿ, ಅದು ತುಂಬ ದೊಡ್ಡದಾಗುತ್ತೆ, ಪ್ಲ್ಯಾಂಟ್ ಚಿಕ್ಕದು ಅಷ್ಟು ದೊಡ್ಡ ತಂದುಬಿಟ್ಟಿದ್ಯಾ ಅಂತ ಅಂದರು. ಸೊ ಇಲ್ಲಿ ಅಂದ್ಬಿಟ್ಟು ಈ ವೈಟನ್ನು ಇಟ್ಟಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಈ ಗಿಡ ತುಂಬ ಚೆನ್ನಾಗಿದೆ, ನೀವೇನಾದ್ರು ತೊಗೊಳ್ಳಿ, ಮನೆ ಒಳಗೂ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಏನಾಗಿಲ್ಲ, ಕೊಟ್ಬಿಡೋಣ ಅವಳಿಗೆ. ಓಕೆ, ಈಗ ತಗೋ, ನಮ್ಮ ಗಾರ್ಡನ್ ತೋರಿಸ್ತೀನಿ. ಒಂದೆರಡೆರಡು ಗಿಡ ತೊಗೊಂಡೆ, ಜಾಸ್ತಿ ತೊಗೊಂಡಿಲ್ಲ. ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು, ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಹಾಗಾಗಿ ಒಂದು ಇದು ದಾಸವಾಳ, ಆ್ಯಂಡ್ ಇದು ಬಂದುಬಿಟ್ಟು ಮಲ್ಲಿಗೆ ಗಿಡ, ಇದನ್ನು ತೊಗೊಂಡೆ ಅಷ್ಟೇ. ಒಂದೆರಡೇ ತೊಗೊಂಡಿದ್ದು, ಇದು ಮಿಕ್ಕಿದೆಲ್ಲ ನನ್ನ ಹತ್ರ ಏನಿತ್ತು ನೋಡಿ ಅದೇನೆ. ಆ್ಯಂಡ್ ಇದು ಅಂದು ಆಲ್ರೆಡಿ ನನ್ನ ಹತ್ರ ಇತ್ತು, ಅದರಲ್ಲಿ ಇನ್ನೂ ಫ್ಲವರ್ಸ್ ಎಲ್ಲ ಬಂದಿರಲಿಲ್ಲ. ಹಾಗಾಗಿ ಇನ್ನೊಂದು ತೊಗೊಂಡೆ, ಇದು ಬರೀ 50 ರುಪೀಸ್. ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರೈನ್ ಲಿಲ್ಲಿ ಅಂತ. ಆ್ಯಂಡ್ ಇಷ್ಟು ಗಿಡ ಇದೆ ಇವಾಗ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ, ಇಲ್ಲಿ ಚೆನ್ನಾಗಿತ್ತಲ್ಲ ದೊಡ್ಡದು, ಅದನ್ನು ನಾನು ಹಾಲಲ್ಲಿ ಇಕ್ಕಿದ್ದೀನಿ. ಇಲ್ಲಿ ಇದನ್ನು ಇಟ್ಟಿದ್ದೀನಿ. ಓಕೆ, ಕುಕ್ಸು ಹಾಯ್ ಮಗ್ಳೆ. ಅವಳು ಬೆಳ್ ಬೆಳಗ್ಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಬಲ್ಲ ಅಲ್ಲಿವರೆಗೂ ಬಾಯ್. ಆ್ಯಂಡ್ ಆ ಪಾಟ್ಸ್ ರೇಟ್ ಎಲ್ಲ ಕೇಳಿದ್ರೆ ಬರೀ 100-150 ಅಷ್ಟೇ. ನೀವು ಬಾರ್ಗೇನ್ ಮಾಡಿದ್ರೆ 100 ರುಪೀಸ್ ಕೊಡ್ತಾರೆ, ಇಲ್ಲಾಂದರೆ 150 ಹೇಳ್ತಾರೆ, ಆ ಥರ ಅಷ್ಟೇ. ನೀನು ಇಲ್ಲ, ರಿಲೇನ್ ಟ್ರೆಂಡ್ಸಲ್ಲಿ ನಾನೇನು ತೊಗೊಳ್ಳಿಲ್ಲ, ಸುಹಾಸ್ ತೊಗೊಂಡ. ಆ್ಯಂಡ್ ಸುನಿಗೆ ಒಂದೆರಡು ಟೀ ಶರ್ಟ್ಸ್ ತಂದೆ ಅಷ್ಟೇ, ಬೇರೆ ಏನು ಶಾಪಿಂಗ್ ಮಾಡಿಲ್ಲ ರಿಲೇನ್ ಟ್ರೆಂಡ್ಸಲ್ಲಿ ಹೇಳಬೇಕು ಅಂದರೆ. ಓಕೆ, ಎಲ್ಲ ನಿನ್ನೆ ಏನೇನು ಹೇಳಬೇಕಂತ ಇದೆ ಅದನ್ನೆಲ್ಲ ಇವತ್ತು ಮುಗಿಸಿದ್ದೀನಿ ಅಂತ ಅನ್ಕೊತೀನಿ. ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್ ಮಾ.